ತೀರ್ಥಹಳ್ಳಿ ಹೊಸ ಸೇತುವೆ ಬೈಪಾಸ್ ರಸ್ತೆ ಎಳಮಾಸೆ ಜಾತ್ರೆಯಿಂದ ಸಂಚಾರ ಶುರು. 55.62 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಸೇತುವೆ ರಸ್ತೆ. ಕೊಪ್ಪ ಆಗುಂಬೆ ಹೋಗುವವರಿಗೆ ಸಿಹಿ ಸುದ್ದಿ. ಹೀಗಿದೆ ನೋಡಿ ರಸ್ತೆ ಸೇತುವೆ. ನಮ್ಮೂರ್ ಎಕ್ಸ್ಪ್ರೆಸ್ ನ್ಯೂಸ್. ತೀರ್ಥಹಳ್ಳಿಯಲ್ಲಿ ನೂತನ ತುಂಗಾ ಸೇತುವೆ ಹಾಗೂ ರಸ್ತೆ ಸುಮಾರು 55.62 ಕೋಟಿಯಲ್ಲಿ ನಿರ್ಮಾಣಗೊಂಡು ಈಗ ಜನರ ಸಂಚಾರಕ್ಕೆ ಮುಕ್ತವಾಗಿದೆ. ಎಳಮಾಸೆ ಜಾತ್ರೆ ವೇಳೆ ಹೊಸ ಸೇತುವೆ ಹಾಗೂ ರಸ್ತೆ ಉದ್ಘಾಟನೆಗೊಂಡಿದೆ. ಶೀಘ್ರದಲ್ಲಿ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಈ ಕಾಮಗಾರಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ, ತೀರ್ಥಹಳ್ಳಿ ಶಾಸಕ ಆರಗ ಧ್ಯಾನೇಂದ್ರ ಪ್ರಯತ್ನದಿಂದ ಈ ಹೊಸ ಯೋಜನೆ ಈಗ ಸಾರ್ವಜನಿಕರಿಗೆ ಮುಕ್ತವಾಗಿದೆ. ರಾಜ್ಯದ ಪ್ರತಿಷ್ಠಿತ ಕನ್ಸ್ಟ್ರಕ್ಷನ್ ಸಂಸ್ಥೆ ನ್ಯಾಷನಲ್ ಇನ್ಫ್ರಾಬ್ರಿಡ್ ಪ್ರೈವೇಟ್ ಲಿಮಿಟೆಡ್ ಅತ್ಯುತ್ತಮ ಕಾಮಗಾರಿ ಮಾಡಿದೆ. ಈಗಾಗಲೇ ವಾಹನ ಓಡಾಟ ಶುರುವಾಗಿದೆ. ಹೊಸ ಸೇತುವೆ ರಸ್ತೆ ಸೆಲ್ಫಿ ಫೋಟೋಗಳು ವೈರಲ್ ಆಗುತ್ತಿವೆ.